ಕೆಎಸ್ಅಧಿಕಾರಿ ಸುಧಾಮನೆ ಮೇಲೆ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೊಡಿಗೆಹಳ್ಳಿಯ ಸುಧಾಮನೆಗೆ ಎಸಿಬಿ ತಂಡ ಭೇಟಿಯನ್ನ ಕೊಟ್ಟಿದೆ. ಎಸ್ಪಿ ಕುಲ್ದೀಪ್ ಕುಮಾರ್ ಜೈನ್ ಭೇಟಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿದೆ ಈಗ ಎಸಿಬಿ ಪರಿಶೀಲನೆ. ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಎಸ್ಪಿ ಕುಲ್ದೀಪ್ ಜೈನ್ ಈಗಾಗಲೇ ಪಡಿತಾ ಇದ್ದಾರೆ. ದಾಖಲೆ, ನಗದು, ಚಿನ್ನಾಭರಣಗಳನ್ನ ಎಸಿಬಿ ಟೀಮ್ ವಶಕ್ಕೆ ಪಡೆದಿದೆ. ಅದರ ಬಗ್ಗೆ ಕೂಡ ಈಗ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಎಸ್ಪಿ ಆಗಿರುವಂತಹ ಕುಲ್ದೀಪ್ ಜೈನ್. ದಾಳಿಯ ಸಂಪೂರ್ಣ ಮಾಹಿತಿಯ ಬಗ್ಗೆ ಆಲ್ರೆಡಿ ಈಗ ಕಲೆ ಹಾಕ್ತಾ ಇದ್ದಾರೆ, ಏನೇನಾಗಿದೆ, ಎಲ್ಲೆಲ್ಲಿ ರೇಡ್ ಆಗಿದೆ, ಹಾಗೆಯೇ ಎಷ್ಟು ದಾಖಲೆ ಪತ್ರಗಳಾಗಿರ್ಬೋದು, ಚಿನ್ನ ಆಗಿರ್ಬೋದು, ನಗದನ್ನು ವಶಪಡಿಸಿಕೊಂಡಿರೋ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಡಾಕ್ಟರ್ ಸುಧಾ ಎಂಬವರು, ಅವರು ಕೆ ಎಸ್ ಆಫೀಸರ್ ಇದ್ದಾರೆ. ಅವರು ಮುಂಚೆ ಬಿ ಡಿ ಎಯಲ್ಲಿ ಕೆಲಸ ಮಾಡಿದ್ದಾರೆ, ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ಇವತ್ತು ಸ್ಪೆಷಲ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಲ್ಲಿ ಇವತ್ತು ಪೋಸ್ಟಿಂಗ್ ಆಗಿದೆ. ಅವ್ರ ಹತ್ರ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇದೆ ಅಂತ ಒಂದು ಅಲಿಗೇಷನ್ಸ್ ಇತ್ತು. ಅದ ಮೇಲೆ ನಾವು ಕೇಸ್ ದರ್ಜ್ ಮಾಡಿ, FIR ದರ್ಜ್ ಮಾಡಿ, 6 ಜಾಗಗಳಲ್ಲಿ ಇವತ್ತು ಮಾರ್ನಿಂಗ್ 6:00 ಸರ್ಚ್ ನಡೀತಾ ಇದೆ. 6 5 ಜಾಗದಲ್ಲಿ ಸರ್ಚ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಜಾಗ ಯಲಹಂಕದಲ್ಲಿ ಒಂದು ಫ್ಲ್ಯಾಟ್ ಇದೆ, ಅದು ಇನ್ನೂ ಸರ್ಚ್ ಸ್ಟಾರ್ಟ್ ಆಗಲಿಲ್ಲ. ಅದು ಶೀಘ್ರವೇ ಇವತ್ತು ಜಸ್ಟ್ ನಮಗೆ ಕೀ ಎಲ್ಲ ಸಿಕ್ಕಿದೆ, ಅದನ್ನು ಸರ್ಚ್ ಮಾಡ್ತೀವಿ. ಸದ್ಯಕ್ಕೆ ಎಲ್ಲೆಲ್ಲಿ ಸರ್ಚ್ ನಡೀತಾ ಇದೆಯೋ ಅಲ್ಲಿ ಸರ್ಚ್ ಚೆನ್ನಾಗಿ ನಡೀತಾ ಇದೆ. ಡಾಕ್ಯುಮೆಂಟ್ಸ್ ಅದೆಲ್ಲ ನಮ್ಮವರು ಸೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ 4 ಜಾಗ ನಮ್ಮ ಬೆಂಗಳೂರಲ್ಲಿದೆ. ಔಟ್ ಆಫ್ 6 ಇನ್ ಬೆಂಗಳೂರು, 1 ಉಡುಪಿಯಲ್ಲಿ, ಇನ್ನೊಂದು ಮೈಸೂರಲ್ಲಿ. ಸಸ್ಪೆಕ್ಟೆಡ್ ಬೇನಾಮೀಸ್ ಅಲ್ಲಿ ಕೂಡ ಸರ್ಚ್ ಇವತ್ತು ನಾವು ನಡೀತಾ ಇದೆ. ಸೊ ಇದು ಬಗ್ಗೆ ಸರ್ಚ್ಗಳೆಲ್ಲ ಮುಗಿದ ನಂತರ ಒಂದು ನಾವು ಪ್ರೆಸ್ಗೆ ಇದ್ರ ಬಗ್ಗೆ ಏನಾದರು ತಿಳುವಳಿಕೆ ಕೊಡಬೇಕಂದ್ರೆ ನಾವು ಕೊಡ್ತೀವಿ. ನೋಡಿ, ಡಾಕ್ಯುಮೆಂಟ್ಸು, ಚಿನ್ನಾಭರಣ ಎಲ್ಲ ಸಿಕ್ಕಿದೆ. ಅದ್ರ ಬಗ್ಗೆ ಅನ್ಲೆಸ್ ದ ಸರ್ಚ್ ಇಸ್ ಓವರ್, ಅದು ಎಷ್ಟು ಏನು ಅಂತ ಹೇಳಲು ತಪ್ಪಾಗುತ್ತೆ. ಫುಲ್ಲೆಲ್ಲ ಮಾಡಿಕೊಂಡು ಆಮೇಲೆ ನಾವು ಹೇಳ್ತೀವಿ. ಆಮೇಲೆ ಇನ್ನೊಂದು ಫ್ಲ್ಯಾಟು ಇನ್ನೂ ಸರ್ಚು ಸ್ಟಾರ್ಟ್ ಆಗಿಲ್ಲ. ಅದು ಫ್ಲ್ಯಾಟ್ ಯಲಹಂಕದಲ್ಲಿದೆ. ಅದು ಕೀ ಎಲ್ಲ ತರಿಸಿ ಆಮೇಲೆ ನಾವು ಓಪನ್ ಮಾಡಿಸ್ತಾ ಇದ್ದೀವಿ. ಓಪನ್ ಮಾಡಿ ಸರ್ಚಲ್ಲಿ ಏನು ಸಿಗ್ತದೆ ನೋಡ್ತೀವಿ. ಅದ್ರ ಬಗ್ಗೆ ನಾನು ನಮ್ಮ ಟೀಮ್ಸಿಂದ ರಿಪೋರ್ಟ್ ತಗೊಂಡು ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲಿ ಫ್ಲ್ಯಾಟ್ ಕ್ಲೋಸ್ಡ್ ಇದೆ, ಫ್ಲ್ಯಾಟ್ ಒಳಗಡೆ ಯಾರು ಇಲ್ಲ. ಬಟ್ ನಮಗೆ ಸಸ್ಪಿಷನ್ ಇದೆ ಅಲ್ಲಿನೂ ಏನಾದರೂ ಸಿಕ್ಬೋದು ಅಂತ. ಸೊ ಅದಕ್ಕೆ ಕೀ ಹುಡುಕಬೇಕಾಗಿತ್ತು. ಇವತ್ತು ಕೀ ಎಲ್ಲ ಸಿಕ್ಕಿದೆ, ಇವ್ರ ಮನೆಯಲ್ಲೇ ಸಿಕ್ಕಿದೆ. ಅದು ತಗೊಂಡು ಆಮೇಲೆ ಹೋಗಿ ಸರ್ಚ್ ಮಾಡಿ. ಅಲ್ಲಿ ನಮ್ಮವ್ರು ಇದ್ದಾರೆ, ಅಲ್ಲಿ ಅಲ್ಲಿ ಗೇಟ್ ಹತ್ರನೇ ಕೂತಿದ್ದಾರೆ. ಸದ್ಯಕ್ಕೆ ನಮ್ಮ ಯಾರ್ಯಾರು ಟೀಮ್ಸ್ ಹೋಗಿದೆಯೋ ರೈಡ್ ಎಫೆಕ್ಟಿವ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೇಸ್ ಇಸ್ ಓನ್ಲಿ ಅಗೇನ್ಸ್ಟ್ ಹರ್, ಬಟ್ ಬಾಕಿ ಸಸ್ಪೆಕ್ಟೆಡ್ ಬೇನಾಮೀಸ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಯಾರು ಏನು ಅಂತ ಅವ್ರ ಮೇಲೂ ನಾವು ರೈಡ್ ಮಾಡಿದ್ವಿ. ಸದ್ಯಕ್ಕೆ ನಮ್ಮ ಟೀಮ್ಸ್ ಪ್ರಕಾರ ಸುಮಾರು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ವಿ. ಸಿಕ್ಕಿದೆ, ಅದಕ್ಕೆ ಸಿಕ್ಕಿದೆ
ಸಿಕ್ಕಿದೆ, ಬಟ್ ಅದ್ರ ಬಗ್ಗೆ ಒಂದು ಪ್ರಾಪರ್ ರಿಪೋರ್ಟ್ ಬರೋವರೆಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ನಾನಿದೆ. ಅದಕ್ಕೆ ನಾನು ಮಾತಾಡ್ತಾ ಇಲ್ಲ. ಅದಕ್ಕೆ ಸಿಕ್ಕಿಲ್ಲ ಅಂದರೆ ನಾನು ಬಾಯಿ ಮುಚ್ಕೊಂಡು ಇವಡೆ ಕೆಪ್ ಮೈ ಮೌತ್ ಶಟ್. ಸೊ ಏನೋ ಸಿಕ್ಕಿದೆ, ಬಟ್ ಅದೆಲ್ಲ ಬಂದು ಅದೆಲ್ಲ ಅನಲೈಸ್ ಮಾಡಿ ಅಯ್ಯೋ ಹೇಳೋವರಿಗೆ ನಾನು ಮಾತಾಡೋದು ಕರೆಕ್ಟು ಸೂಕ್ತ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಅದು ಫೈನಲಿ ಅದೆಲ್ಲ ಒಂದು ರಿಪೋರ್ಟ್ ಬಂದು ಆ ನಂತರ ಅವರು ಏನು ಅವರು ಎಕ್ಸ್ಪ್ಲನೇಷನ್ ತಗೊಂಡು ಆ ನಂತರ ಇನ್ವೆಸ್ಟಿಗೇಷನ್ ಮುಂದೆ ಹೋಗುತ್ತೆ. ಇವತ್ತು ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಇಲ್ಲ. ಸಿ ವಿ ಹ್ಯಾವ್ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ದಟ್ ಶಿ ಹ್ಯಾಸ್ ಡಿಸ್ಪ್ರಪೋರ್ಷನ್ ಅಸೆಟ್ಸ್ ಬೇಸ್ಡ್ ಆನ್ ದಟ್ ಎಫ್ ಐ ಆರ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್. ಸೊ ಓನ್ಲಿ ಒನ್ಸ್ ವಿ ಫೈಂಡ್ ಔಟ್ ದೆನ್ ಗಿವರ್ ಅವ್ರಿಗೆ ಒಂದು ಕಾಲಾವಕಾಶ ಕೊಡಬೇಕು, ನೀವು ಹೇಳಿ ಇದೆಲ್ಲ ಸಿಕ್ಕಿದೆ ಇದು ನಿಮ್ದ ಇಲ್ವಾ, ಹೌ ಡು ಯು ಎಕ್ಸ್ಪ್ಲೇನ್. ಆ ನಂತರ ಅದ್ರ ಬಗ್ಗೆ ಹೇಳೋದು ಸರಿ ಆಗುತ್ತೆ. ಇವತ್ತೇ ನಾನು ಹೇಳಿಬಿಟ್ರೆ ಏನಾಗುತ್ತೋ ಗೊತ್ತಾ, ಏನೇನೋ ಹೇಳ್ತೀನಿ, ದೆನ್ ಆಮೇಲೆ ಕೋರ್ಟಲ್ಲಿ ಪ್ರೆಜುಡಿಸ್ಡು, ಇವ್ರು ಹಿಂಗೆ ಮಾಡಿದಾರೆ ಹಂಗೆ. ಇಟ್ ಈಸ್ ಎ ಗುಡ್, ಇಫ್ ಯು ವಾಂಟ್ ದ ಕೇಸ್ ಟು ಫಾಲ್ ಐ ವಿಲ್ ಟಾಕ್ ಆಲ್ ದಿಸ್, ಐ ಡೋಂಟ್ ವಾಂಟ್ ದ ಕೇಸ್ ಟು ಫಾಲ್. ಇದೆ ಅದ್ರ ಬಗ್ಗೆ ಒನ್ಸ್ ನಮ್ಮ ಐಒಸ್ ನಮಗೆ ರೈಟಿಂಗಲ್ಲಿ ಒಂದು ರಿಪೋರ್ಟ್ ಕೊಟ್ಟ ನಂತರ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಟೂ ತ್ರೀ ಡೇಸ್ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ 6 ಕಡೆಗಳಲ್ಲಿ, ಬೆಂಗಳೂರಿನಲ್ಲಿ 4 ಕಡೆ, ಹಾಗೆಯೇ ಮೈಸೂರು ಉಡುಪಿಯಲ್ಲಿ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಪರಿಶೀಲನೆ ಮುಗಿದಿದೆಯಾ ಹೇಗೆ? ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ಯಲಹಂಕದಲ್ಲೂ ಕೂಡ ಇನ್ನೂ ಕೂಡ ಆರಂಭ ಆಗಿಲ್ಲ ಅಂತ ಹೇಳ್ತಾ ಇದ್ರು ಎಸಿಬಿ ಅಧಿಕಾರಿ. ಬಟ್ ಅಲ್ಲೂ ಆರಂಭ ಆಗಿದೆಯಾ? ಈಗ ಎಷ್ಟು ಮಟ್ಟಿಗೆ ದಾಖಲೆಗಳು, ನಗದು, ಚಿನ್ನಾಭರಣಗಳು ಸಿಕ್ಕಿದೆ? ನವಿತಾ, ಈಗಾಗಲೇ ಒಂದು ಒಟ್ಟು 6 ಕಡೆಗಳಲ್ಲಿ ಒಂದು ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಒಂದು ಪರಿಶೀಲನೆ ಮಾಡ್ತಿರುವಂಥದ್ದು. ಅದರಲ್ಲಿ ಯಲಹಂಕದಲ್ಲಿ ಈಗಷ್ಟೇ ಆರಂಭ ಆಗಿ ಅಲ್ಲಿಯೂ ಸಹ ಒಂದು ತನಿಖೆಯನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಸುಧಾವರ ಒಂದು ಮನೆ ಇದೆ, ಈ ಒಂದು ಕೊಡಿಗೇಳಿ ಒಂದು ವಿಲ್ಲಾ ಏನಿದೆ, ಇಲ್ಲಿ ಬಹುತೇಕ ಅಂತಿಮ ಹಂತದಲ್ಲಿರುವಂಥದ್ದು. ಮತ್ತು ಈಗಷ್ಟೇ ಎಸ್ ಪಿ ಅವರು ಸಹ ಒಂದು ಈ ಒಂದು ದಾಳಿಯ ಬಗ್ಗೆ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅಧಿಕಾರಿಗಳಿಂದ. ಕೊನೆ ಹಂತದ ಒಂದು ತನಿಖೆಯಲ್ಲಿ ನಡೀತಾ ಇದೆ. ಪಂಚನಾಮೆಯನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಏನು ಇವ್ರ ಮನೆಯಲ್ಲಿ ಸಿಕ್ಕಿರುವಂಥ ಚಿನ್ನಾಭರಣ ಇರ್ಬೋದು, ಮತ್ತು ವಜ್ರದ ಆಭರಣಗಳಿರ್ಬೋದು, ಮತ್ತು ಆಸ್ತಿ ಪತ್ರಗಳೇನಿದೆ ಈ ಎಲ್ಲವನ್ನು ಸಹ, ಹಾಗೂ ನಗದು ಹಣ 10 ಲಕ್ಷ ಸಿಕ್ಕಿದೆ, ಇದನ್ನು ಎಲ್ಲವನ್ನು ಸಹ ಒಂದು ಅವರ ಏನು ಸುಧಾ ಅವರ ಸಮ್ಮುಖದಲ್ಲಿ ಒಂದು ಪಂಚನಾಮೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ, ಆನಂತರ ಇಲ್ಲಿ ರೈಡ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿರುವಂಥದ್ದು. ಅದೇ ರೀತಿ ಈಗ ಯಲಹಂಕದಲ್ಲಿ ಮತ್ತೆ ಅಲ್ಲಿ ಈಗಷ್ಟೇ ಒಂದು ಪ್ರಾರಂಭವಾಗಿದ್ದು ಅಲ್ಲಿ ಸಹ ಒಂದು ಮನೆಯನ್ನು ಶೋಧ ಮಾಡ್ತಾ ಇದ್ದೀವಿ. ಬಹುಶಃ ಅಲ್ಲಿ ಯಾವ ರೀತಿ ಒಂದು ಪ್ರಾಪರ್ಟಿ ಸಿಗುತ್ತೆ ಅನ್ನೋದು ಸಹ ಕಾದು ನೋಡಬೇಕಾಗಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ದಾಳಿ ನಡೆದಿದ್ದು, ಬಹುತೇಕ ಈಗಾಗಲೇ ಏನು 4 ಗಂಟೆ ಆಗಿದೆ. 10 ಗಂಟೆಗಳಿಂದ ನಿರಂತರವಾಗಿ ಎಸಿಬಿ ಅಧಿಕಾರಿಗಳು ಶೋಧವನ್ನು ಮಾಡಿರುವಂಥದ್ದು. ಈ ವೇಳೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಆಸ್ತಿ ಪಾಸ್ತಿ, ಚಿನ್ನಾಭರಣಗಳನ್ನು ಮತ್ತೆ ನಗದು ಹಣವನ್ನು ಪತ್ತೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ನವಿತಾ. ಓಕೆ, ಒಂದ್ ಕಡೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಸುಧಾ ಅವರ ಮೇಲೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಎಲ್ಲೆಲ್ಲಿ ಮನೆ ಇದೆ, ಎಲ್ಲೆಲ್ಲಿ ಕಚೇರಿಗಳು ಇದೆ, ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಂತಹ ತಂಡ ಇವತ್ತು ದಾಳಿಯನ್ನ ನಡೆಸಿದೆ. ಇನ್ನೂ ಕೂಡ ಎಷ್ಟು ಹೊತ್ತು ಬೇಕಾಗಬಹುದು? ಆ ನಂತರ ಇಲ್ಲೂ ಕೂಡ ಪಂಚನಾಮೆಯನ್ನ ಮಾಡ್ತಾರಾ ಹೇಗೆ? ನವಿತಾ, ಈಗಾಗಲೇ ಏನು 10 ಗಂಟೆ ಆಗಿದೆ. ಈಗ ಅಧಿಕಾರಿಗಳು ಹೇಳೋ ಮಾಹಿತಿ ಪ್ರಕಾರ ಇನ್ನೂ 3-4 ಗಂಟೆ ಹಿಡಿಬಹುದು ಅನ್ನೋದು ಅಂದಾಜಿನ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಮನೆಯಲ್ಲಿ ಸಿಕ್ಕಿರುವಂಥ ಪ್ರತಿಯೊಂದು ವಸ್ತುವನ್ನು ಸಹ ನಾವು ಪಂಚನಾಮೆ ಮಾಡಬೇಕು. ಯಾಕಂದರೆ ಇಲ್ಲಿ ಪಂಚನಾಮೆ ಮಾಡಿ ಅದನ್ನು ನಾವು ಕೋರ್ಟ್ಗೆ ಹಾಜರುಪಡಿಸಿದಾಗ ಯಾವುದೇ ಒಂದು ವ್ಯತ್ಯಾಸ ಆಗಬಾರ್ದು. ಅದಕ್ಕೆ ಪ್ರತಿಯೊಂದು ರೂಪಾಯಿಯನ್ನು ಸಹ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಮತ್ತು ಈಗಾಗಲೇ ಅಕ್ಕ ಸಾಲಿಗರು ಬಂದಿದ್ದರು, ಮತ್ತು ಹಣವನ್ನು ಎಣಿಕೆ ಮಾಡುವಂಥ ಪ್ರಕ್ರಿಯೆಯನ್ನು ಸಹ ನಡೆಸಲಾಗಿತ್ತು. ಮತ್ತು ಈ ಒಂದು ಆಸ್ತಿ ಪತ್ರಗಳೇನಿದೆ ಅದನ್ನು ಒಂದು ಅಂದಾಜು ಮಾಡಿ ಆ ಒಂದು ಆಸ್ತಿ ಪತ್ರದ ಒಂದು ಲೆಕ್ಕವನ್ನು ಕುಲಂಕುಷವಾಗಿ ಲೆಕ್ಕ ಹಾಕಬೇಕಾಗುತ್ತೆ. ಎಷ್ಟು ವ್ಯಾಲ್ಯೂ ಬಾಳುತ್ತೆ? ಯಾಕಂದರೆ ಈ ಒಂದು ಮನೆಯನ್ನು ಸುಮಾರು 2018 ಇವರು ಪರ್ಚೇಸ್ ಮಾಡಿರುವಂಥದ್ದು, ಆಗಿನ ವ್ಯಾಲ್ಯೂ ಎಷ್ಟಿತ್ತು, ಮತ್ತು ಈಗಿನ ಇದರ ಮಾರುಕಟ್ಟೆ ದರ ಏನಿದೆ, ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಮತ್ತು ಆ ಒಂದು ಆಸ್ತಿಗಳ ಒಂದು ಲೆಕ್ಕ, ಅವರು ಪರ್ಚೇಸ್ ಮಾಡಿದಾಗ ಎಷ್ಟು ಲೆಕ್ಕ ಇತ್ತು, ಅದರ ಈಗಿನ ಒಂದು ವಾಸ್ತವ ಲೆಕ್ಕ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಸಹ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೂ 3-4 ಗಂಟೆಗಳ ಕಾಲ ಈ ಒಂದು ಸಮಯ ಹಿಡಿಯುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರುತ್ತದ್ದು. ಅದರಿಂದ ಸುಮಾರು ಒಂದು 45 ಜನ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿರುವಂಥದ್ದು. ಎಲ್ಲರೂ ಸಹ ಇನ್ನೂ ಅವರಿಗೆ ಕೊಟ್ಟಿರುವಂಥ ಸ್ಥಳಗಳಲ್ಲಿ ಒಂದು ತನಿಖೆಯನ್ನು ಮಾಡ್ತಾನೆ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.